ನಮ್ಮ ಬದುಕಿನಲ್ಲಿ ನೋವು, ನಲಿವು, ಕಷ್ಟ, ಸುಖ, ಒತ್ತಡ, ಸಂತೋಷ ಎಲ್ಲವೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಮನುಷ್ಯನಿಗೆ ಕಷ್ಟ, ನೋವು, ಒತ್ತಡ ಎಷ್ಟೇ ಶ್ರಮಪಟ್ಟರೂ ಫಲ ಸಿಗದಿದ್ದಾಗ ಕಷ್ಟದ ಮೇಲೆ ಕಷ್ಟ ಬರುತ್ತಲೇ ಇದ್ದರೆ ಅಂತಿಮವಾಗಿ ಹೋಗುವುದು ದೈವದ ಮೊರೆ. ಆ ದೇವರನ್ನು ನಂಬಿ ಕೆಟ್ಟವರಿಲ್ಲ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ. ಆಗ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡುವುದು. ದೇವರು ನಮಗೆ ಏನು ಬೇಕೋ ಎಲ್ಲವನ್ನೂ ಕೊಡಲಿಲ್ಲ, ಆದರೆ ನಮಗೆ ಏನು ಅಗತ್ಯವೋ ಅದು ಕೊಡುವುದನ್ನು ಮರೆಯಲಿಲ್ಲ. ದೇವರು ಕೆಲವು ಬಾರಿ ನಮ್ಮನ್ನು ಸಮಸ್ಯೆಗಳ ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಸ್ವಚ್ಛಗೊಳಿಸಲು. ದೇವರು ಎಂದಿಗೂ ಯಾವುದನ್ನೂ ನಕಾರಾತ್ಮಕ ಅಂತ್ಯ ಕಾಣಲು ಬಿಡುವುದಿಲ್ಲ. ಅವನ ಅಂತ್ಯ ಸದಾ ಸಕಾರಾತ್ಮಕವಾಗಿಯೇ ಇರುತ್ತದೆ. ನೀವು ಪ್ರತಿ ಬಾರಿ ತಿರಸ್ಕರಿಸಲ್ಪಟ್ಟಿದ್ದೀರಿ ಎಂದು ಭಾವಿಸಿದಾಗಲೆಲ್ಲ ದೇವರು ನಿಜವಾಗಿಯೂ ನಿಮ್ಮನ್ನು ಉತ್ತಮವಾದ ಕಡೆಗೆ ಮರುನಿರ್ದೇಶಿಸಿರುತ್ತಾನೆ. ನಿಮ್ಮನ್ನು ಇನ್ನಷ್ಟು ಮುಂದಕ್ಕೆ ಸಕಾರಾತ್ಮಕದೆಡೆಗೆ ಹೋಗಲು ನಿಮಗೆ ಹೆಚ್ಚು ಶಕ್ತಿಯನ್ನು ನೀಡುವಂತೆ ಮಾತ್ರ ಅವನನ್ನು ಪ್ರಾರ್ಥಿಸಿ. ದೇವರು ಎಂದಿಗೂ ನಮಗೆ ಏನು ಬೇಕೋ ಅದನ್ನು ನೇರವಾಗಿ ನೀಡುವುದಿಲ್ಲ, ಬದಲಾಗಿ ಅದನ್ನು ಪಡೆಯಲು ನಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿಸುತ್ತಾನೆ. ನೀವು ಎಲ್ಲವನ್ನು ಕಳೆದುಕೊಂಡಿರಬಹುದು ಮತ್ತು ಏಕಾಂಗಿಯಾಗಿರಬಹುದು, ಆದರೆ ನೀವು ಎಲ್ಲಿದ್ದೀರಿ ಎಂದು ದೇವರಿಗೆ ಮಾತ್ರ ನಿಖರವಾಗಿ ತಿಳಿದಿದೆ, ಮತ್ತು ನಿಮ್ಮ ಜೀವನಕ್ಕಾಗಿ ಆತನು ಉತ್ತಮ ಯೋಜನೆಯನ್ನೇ ರೂಪಿಸಿರುತ್ತಾನೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಆ ದೇವರೇ ಪರೋಕ್ಷ ಕಾರಣ. ಇದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ನೀವು ಆ ದೇವರನ್ನು ನಂಬಿದಾಗ ನಿಮ್ಮ ಪ್ರಾರ್ಥನೆಯನ್ನು ಅವನು ಆಲಿಸುತ್ತಾನೆ. ನೀವು ಆಲಿಸುವಾಗ ಆ ದೈವ ನಿಮ್ಮೊಂದಿಗೆ ಮಾತನಾಡುತ್ತದೆ, ಆದರೆ ನಮ್ಮ ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕಷ್ಟೆ. ದೇವರು ನಮ್ಮ ಎಲ್ಲ ಸಮಸ್ಯೆಗಳನ್ನು ಆಲಿಸುತ್ತಾನೆ, ಆದರೆ ಅವನು ಉತ್ತರ ಕೊಡುವವರೆಗೂ ನಾವು ಕಾಯಬೇಕಷ್ಟೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.